ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಗರಿಗರಿಯಾದ ಕೋಡ್ಬಳೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ ನೋಡಿ. ಇದು ಅಕ್ಕಿ ಹಿಟ್ಟು ಒಂದು ಗ್ಲಾಸು, ಅರ್ಧ ಗ್ಲಾಸು ರವೆ, ಚಿರೋಟಿ ರವೆ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸು ಚಿರೋಟಿ ರವೆ, ಮುಕ್ಕಾಲು ಗ್ಲಾಸು ಮೈದಾ ತೊಗೊಂಡಿದ್ದೀನಿ, ಅರ್ಧ ಮುಕ್ಕಾಲು ಗ್ಲಾಸಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಆಮೇಲೆ 9 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ ಒಂದು ಹಾಫ್ ಸ್ಪೂನು, ಇಂಗು ಒಂದು ಸ್ಪೂನು, ಮತ್ತು ಇದು ಎಳ್ಳು ಒಂದೂವರೆ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ, ಇದು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಿಷ್ಟು ಫಸ್ಟು ನಾವು ಈ ಎರಡನ್ನು ಮಾತ್ರ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಏನಂದರೆ ಕೊಬ್ಬರಿನೂ ಒಣಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ನಾವು ಈಗ ಏನು ಮಾಡ್ಕೋಬೇಕು ಅಂದರೆ, ಫಸ್ಟು ಈ ರವೆ ನಾನು ಮೈದಾನ ಹುರ್ಕೋಬೇಕಾಗತ್ತೆ, ಡ್ರೈ ರೋಸ್ಟು ಮಾಡ್ಕೋಬೇಕು. ಈಗ ಮೊದಲಿಗೆ ನಾವು ಈ ಒಣಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ತುರಿನ ಗ್ರೈಂಡ್ ಮಾಡ್ಕೊಂಬಿಡೋಣ. ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ರೋಸ್ಟ್ ಮಾಡ್ಕೋತೀನಿ. ನೋಡಿ, ರವೆ ಹಾಕ್ಕೊಂಡಿದ್ದೀನಿ, ರವೆನ ಡ್ರೈ ರೋಸ್ಟು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಈಗ ಇದು ಕೆಂಪಗಾಗಿದೆ ಚಿರೋಟಿ ರವೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಮೈದಾ ಹಿಟ್ಟು ತಗೋತಾ ಇದ್ದೀನಿ, ಮೈದಾ ಹಿಟ್ಟು ನಾನು ಹಾಗೇ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಏನು ಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಿಗಾದರೆ ಸಾಕು. ಬೆಚ್ಚಿಗಾದರೆ ಗರ್ಗರಿ ಅಂತ ಬರುತ್ತೆ, ಎಷ್ಟು ದಿವಸ ಇಟ್ಟರೂ ಕೆಡೋದಿಲ್ಲ, 15 ದಿವಸ 20 ದಿವಸ ಇಟ್ಟರೂ ಕೆಡೋದಿಲ್ಲ. ಅದರಿಂದ ರವಿ ರೋಸ್ಟು ಮಾಡ್ಕೊಳ್ಳೋಣ. ಇದಕ್ಕೇನು ಹಾಕ್ಕೊಳ್ಳೋಷ್ಟಿಲ್ಲ, ಸುಮ್ಮನೆ ಹಾಗೇ ರೋಸ್ಟ್ ಮಾಡ್ಕೊಳ್ಳೋದು. ರೋಸ್ಟ್ ಆಗಿದೆ ನೋಡಿ, ರೋಸ್ಟ್ ಆಗಿದೆ. ಈಗ ಅಕ್ಕಿ ಹಿಟ್ಟನೂ ತುಂಬ ಹೊತ್ತು ಬೇಕಾಗಿಲ್ಲ, ಸುಮ್ಮನೆ ಒಂದು ಸ್ವಲ್ಪ, ಒಂದೆರಡು ಸೆಕೆಂಡ್ ಆದ್ರೂ ಸಾಕು. ಸುಮ್ಮನೆ ಹಾಗೆ ಬೆಚ್ಚಗೆ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟನೂ. ನಮ್ಮ ಕೈ ಬಿಸಿ ಆದರೆ ಸಾಕು, ಅಷ್ಟು ಮಾತ್ರ ಬಿಸಿ ಆದರೆ ಸಾಕು. ತುಂಬ ಟೇಸ್ಟ್ ಆಗಿರುತ್ತೆ ಈ ಕೊಡುಬಳೆ, ನೀವು ಮಾಡಿ ನೋಡಿ. ನೋಡಿ ಆಗಿದೆ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸಿದ ಹಾಗೆ, ಕೊಬ್ಬರಿನೂ ಒಣಮೆಣಸಿನ್ಕಾಯಿ, ಅದನ್ನೂ ಒಂದು ನಿಮಿಷ ರೋಸ್ಟ್ ಮಾಡ್ಕೊಂಬಿಡೋಣ. ರೋಸ್ಟ್ ಮಾಡಿಕೊಂಡಾಗ ಹಸಿ ವಾಸನೆ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕ್ಕೋಬೇಡಿ, ನೀರು ಹಾಕ್ಕೊಳ್ದೀರ ಗ್ರೈಂಡ್ ಮಾಡಿ, ನೀರೇನು ಬೇಕಾಗಲ್ಲ ಗ್ರೈಂಡ್ ಮಾಡೋಕ್ಕೆ, ನೀರು ಹಾಕ್ಕೊಳ್ತೀರ ಹಿಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಒಂದು 2 ಮಿನಿಟ್ಸು ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ, ಈಗ ನಾವು ಇದಕ್ಕೆ ಹಾಕ್ಕೊಳ್ಳೋ. ನೋಡಿ, ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಿಟ್ಟುಗಳನ್ನು, 3 ಹಿಟ್ಟನ್ನು, 2 ಹಿಟ್ಟು ಮತ್ತು ರವೆ, ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿನ್ನೂ ನಾವು ಉಪ್ಪು ಹಾಕ್ಕೊಂಡಿಲ್ಲ. ಉಪ್ಪು ನೋಡಿ, ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು
ನಾನೊಂದು ಎರಡೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ತಿಂದು ನೋಡಿ, ಬೇಕಾದರೆ ಇನ್ನೊಂಚೂರು ಹಾಕ್ಕೋಬೋದು. ಮತ್ತು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಎಳ್ಳು, ಎಳ್ಳನ್ನ ಏನು ಹುರಿಯೋಷ್ಟಿಲ್ಲ, ನಾವು ಫ್ರೈ ಮಾಡುವಾಗ ಅದಷ್ಟಕ್ಕದೇ ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ. ಹಸಿದೆ ಹಾಕ್ಕೊಳ್ಳಿ. ಇಂಗು, ಇಂಗು ಒಂದು ಸ್ಪೂನು, ಒಂದು ಅರ್ಧ ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಒಂದು ಚಿಟಿಕೆ, ನೋಡಿ, ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳೋಣ. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಆಲ್ರೆಡಿ ಎಣ್ಣೆನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ, ಕಾಯಕ್ಕೆ ಇಟ್ಟಿದ್ದೀನಿ. ಅದರಿಂದ ನೋಡಿ, ಒಂದು ಸೌಟಷ್ಟು, ಚಿಕ್ಕ ಸೌಟಲ್ಲಿ ಒಂದು ಸೌಟು, ಇಲ್ಲ ಅಂದರೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಕರಿದಿರೋ ಎಣ್ಣೆ, ಜಾಸ್ತಿ ಏನು ಬೇಕಾಗಲ್ಲ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಒಂದು ಕಡೆ ಎಣ್ಣೆ ಇಟ್ಬಿಡ್ತೀನಿ. ಎಣ್ಣೆ ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೀರು ಹಾಕ್ಕೊಂಡು, ಒಟ್ಟಿಗೆ ನೀರು ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಗೋಧಿ ಹಿಟ್ಟಿನ ಹದಕ್ಕೆ ಕಲಸ್ಕೊತಾ ಬನ್ನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಒಟ್ಟಿಗೆ ಹಾಕಬೇಡಿ. ನೋಡಿ, ಹೀಗೆ ಕಲಸ್ಕೊತಾ ಬನ್ನಿ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹಾಗೆ ನೋಡಿ, ಇಷ್ಟು ಹಿಂಗಿರಬೇಕು. ಹಿಟ್ಟು ಹಿಂಗೆ ತೆಗೆದಾಗ ನಮಗೆ ಹಿಂಗೆ ಬರಬೇಕು. ಕೈಗೆ ಮೆತ್ಕೊಳ್ತೀರ, ಹಿಂಗೆ ಬರಬೇಕು. ಈಗ ನಾವು ಕೊಡಬಳೆ ಮಾಡೋಣ. ನಿಮ್ಮ ಮನೆ ಮೇಲೆ ಬೇಕಾದರೂ ಮಾಡ್ಕೋಬೋದು, ಈಗ ಬೇಕಾದರೂ ಮಾಡ್ಕೋಬೋದು. ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ಮಾಡ್ಕೊಂಡ ತಕ್ಷಣ ನಾವು ಹಾಕ್ಕೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಇವಾಗ ಒಂಚೂರು ಎಣ್ಣೆ ಕಾದಿದೆಯಾ ಅಂತ ನೋಡೋಕ್ಕೆ, ನೋಡಿ, ಒಂದು ಚಿಕ್ಕದು ಬಾಲ್ ಥರ ಮಾಡಿ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಈಗ ಒಂದೊಂದಾಗಿ ಹಾಕ್ಕೋಣ. ಎಣ್ಣೆ ಒಳಗೆ ಬಿಡುವಾಗ ಒಂದೊಂದಾಗಿ ಬಿಡಿ. ನೋಡಿ, ಸ್ವಲ್ಪ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ಹಿಂತಿರುಗಿಸ್ಕೊಳ್ಳಿ. ಈ ಕಡೆಯೂ ಸ್ವಲ್ಪ ಫ್ರೈ ಆಗಲಿ. ಇದು ಒಂದು ವಾರ 10 ದಿವಸ ಇಟ್ಟರೂ ಹೀಗೆ ಗರಿಗರಿಯಾಗಿರುತ್ತೆ. ನೋಡಿ, ಇನ್ನು ಸ್ವಲ್ಪ ಬ್ರೌನಿಶ್ ಆಗಲಿ ಆಗೋವರೆಗೂ ಹಿಂಗೆ ತಿರುಗಿಸ್ತಾ ಇರಿ. ಫಸ್ಟ್ ಹಾಕಿದಾಗ ಇಮಿಡಿಯೇಟ್ ತಿರುಗಿಸ್ಬೇಡಿ, ಒಂದೆರಡು ನಿಮಿಷ ಬಿಟ್ಟು ಆದಮೇಲೆ ಹೀಗೆ ತಿರುಗಿಸ್ಕೊಳ್ತಾ ಇರಿ. ನೋಡಿ, ನಿಮ್ಗೆ ಗೊತ್ತಾಗತ್ತೆ ಚೆನ್ನಾಗಿ ಬೆಂದಿದೆ ಅಂತ. ಆಮೇಲೆ ತಗೊಳ್ಳೋಣ, ಇನ್ನೊಂದು 2 ಸೆಕೆಂಡ್ಸ್ ಬಿಟ್ಟರೆ ಸಾಕು. ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ತಗೊಳ್ಳಿ ಆಚೆಗೆ, ಇಲ್ಲಾಂದರೆ ಸೀದೋಗುತ್ತೆ. ನಾನು ಖಾರ ತುಂಬ ಕಮ್ಮಿ ಹಾಕಿದ್ದೀನಿ. ನಿಮ್ಗೆ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಸಹ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೊಂದೆರಡು ಮೆಣಸಿನ್ಕಾಯಿನೂ ಜಾಸ್ತಿ ಹಾಕ್ಕೋಬೋದು. ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.
ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.